ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹ್ಯಾಂಡ್ ವರ್ಕ್ ಡಿಸೈನ್ಸಲ್ಲಿ ಇದು ಮೊದಲನೇ ವಿಡಿಯೋ ನಂದು ಈ ಚಾನಲಲ್ಲಿ ಈ ಮೊದಲನೇ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಡಿಸೈನು ಈ ಡಿಸೈನ್ನ ಯಾವ ಥರ ಹಾಕೋದು ಅನ್ನೋದನ್ನು ನಾನು ಹೇಳ್ತೀನಿ ಇವತ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಸಿಂಪಲ್ ಲೈನ್ಸಲ್ಲೇ ಡಿಸೈನ್ ಮಾಡಿರೋ ಅಂಥದ್ದು ಮೊದಲಿಗೆ ನಾನಿಲ್ಲಿ ಜರಿ ತಗೊಂಡು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೈನು ಲೈನ್ ನಾವು ಈ ಥರ ಇದೇ ಥರ ಚೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ದಾರದಲ್ಲಿ ನಾನು ಈ ಜರಿ ಯೂಸ್ ಮಾಡ್ತಾಯಿದ್ದೀನಿ ಗೋಲ್ಡನ್ ಕಲರ್ ಜರಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಇನ್ನೊಂದು ಮಾಹಿತಿ ಏನು ಕೊಡ್ತೀನಿ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಒಂದು ಪೀಸ್ನ ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಬಟ್ಟೆಗೆ ಯಾಕೆ ಅಂತಂದರೆ ನಾನಿಲ್ಲಿ ಸ್ಲೀವ್ಸು ರೆಡಿ ಮಾಡಿರೋ ಅಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಸ್ಲೀವ್ಸ್ ಹತ್ರ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಲಾಸ್ಟ್ ಬಾರ್ಡ್ರ್ ಹತ್ರನೇ ನಾವು ಡಿಸೈನ್ ಮಾಡ್ತೀವಿ ಸ್ಲೀವ್ಸ್ಗೆ ಸೊ ಹಾಗಾಗಿ ಇಲ್ಲಿ ಒಂದು ಬಟ್ಟೆನ ಜಾಯಿಂಟ್ ಮಾಡಿ ನಾನು ಇದ್ರ ಮೇಲೆ ಪ್ರೇಮ್ ಮೇಲೆ ಫಿಟ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡಿರೋ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಜರಿನಲ್ಲಿ ನಾನಿಲ್ಲಿ ಎರಡು ಲೈನ್ನ ಹಾಕ್ಕೊಂಡಿದ್ದೀನಿ ಮತ್ತು ಫಿನಿಶಿಂಗ್ ಕೊಡಬೇಕು ಅಂತಂದ್ಬಿಟ್ಟು ಸೇಮ್ ಸೆಲ್ಫ್ ಕಲರ್ ದಾರನೇ ರೆಡ್ ಕಲರ್ ಬ್ಲೌಸ್ ಏನಿದೆಯಲ್ಲ ರೆಡ್ ಕಲರ್ ಸಿಲ್ಕ್ ಥ್ರೆಡ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಕಲರ್ ಥ್ರೆಡಲ್ಲಿ ನಾನಿಲ್ಲಿ ಡಿಸೈನ್ನ ಹಾಕ್ತಾ ಇರೋವಂಥದ್ದು ರೆಡ್ ಕಲರ್ ಥ್ರೆಡಲ್ಲಿ ಜರೀನಲ್ಲಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅದೇ ಥರ ಚೈನ್ನ ನಾನಿಲ್ಲಿ ರೆಡ್ ಕಲರ್ ಥ್ರೆಡಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ನೀಡಲ್ಲು ಅಷ್ಟೇ ನಾನಿಲ್ಲಿ ಕ್ರೋಶನೇ ಯೂಸ್ ಮಾಡ್ತಾ ಇದ್ದೀನಿ ನೀಡಲ್ ನಂಬರ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಫೋರ್ಟೀನ್ ನಂಬರ್ ಇದೆ ಇದು ನೀಡಲ್ ನಂಬರು ನಿಮಗೆ ಇಲ್ಲಿ ನೀವು ನೋಡ್ತಾ ಇದ್ದೀರ ನೆಕ್ಸ್ಟು ರೆಡ್ ಕಲರು ನಾನು ರೆಡ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಒಂದು ಲೈನ್ ಹಾಕಿದ ನಂತರ ನಾನಿಲ್ಲಿ ಜರ್ದೋಝಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಇಲ್ಲಿ ಬ್ಲ್ಯಾಕ್ ವೆಲ್ವೆಟ್ ಕಲರ್ ಬಟ್ಟೆ ಕಾಣಿಸ್ತಾ ಇದೆ ಅದರ ಮೇಲೆ ನೀವು ಜರ್ದೋಸಿ ನೋಡ್ತಾ ಇದ್ದೀರಾ ಸೈಡಿಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಜರ್ದೋಸಿನ ಫಸ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೆಕ್ಸ್ಟು ನಾನು ಒಂದೊಂದು ಜರ್ದೋಸಿನ ತಗೊಂಡು ಇಲ್ಲಿ ನಾನು ಈ ಥರ ಲಾಕ್ ಮಾಡ್ಕೊಂಡು ಹೋಗ್ ಹೋಗ್ತೀನಿ ಸೂಜಿನಲ್ಲಿ ಈಗ ನಾನು ಯೂಸ್ ಮಾಡ್ತಾ ಇರೋ ಅಂಥದ್ದು ಬಂದ್ಬಿಟ್ಟು ನೀಡಲ್ ಬಂದು ಅದು ಹ್ಯಾಂಡ್ ವರ್ಕಲ್ಲಿ ನಾವು ಜರ್ದೋಸಿಗೆ ಅಂತ ಯೂಸ್ ಮಾಡೋ ನೀಡಲ್ ಇದು ನಿಮಗೆ ಎಲ್ಲ ಥರ ಮಾಹಿತಿ ಹ್ಯಾಂಡ್ ವರ್ಕ್ ಕ್ಲಾಸಸಲ್ಲಿ ನಿಮಗೆ ಎಲ್ಲ ಥರ ಮಾಹಿತಿ ಸಿಗುತ್ತೆ ನೀವು ಬೇಕಾದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹ್ಯಾಂಡ್ ವರ್ಕ್ ಕ್ಲಾಸಸ್ ಕ್ಲಾಸಸ್ ಇದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ನಂತರ ನಿಮಗೆ ಹ್ಯಾಂಡ್ ವರ್ಕ್ ಕ್ಲಾಸಸ್ ಕ್ಲಾಸ್ ಒನ್ನಲ್ಲಿ ನಿಮಗೆ ಈ ಪ್ರೇಮ್ ಬಗ್ಗೆ ಇರ್ಬೋದು ನೀಡಲ್ಸ್ ಬಗ್ಗೆ ಇರ್ಬೋದು ಮತ್ತು ಈ ಥ್ರೆಡ್ ಬಗ್ಗೆ ಎಲ್ಲ ಥರ ಮಾಹಿತಿ ಮತ್ತು ಅದೆಲ್ಲಿ ಸಿಗುತ್ತೆ ಏನು ಎಲ್ಲ ಥರ ಮಾಹಿತಿನ ನಾನಲ್ಲಿ ಹಾಕಿದ್ದೀನಿ ಈ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕ್ಲಾಸ್ ಒನ್ ಅನ್ನೋ ಅಂತಹ ಒಂದು ವಿಡಿಯೋದು ಲಿಂಕ್ನ ನಾನಿಲ್ಲಿ ನಿಮಗೆ ಹಾಕಿರ್ತೀನಿ ನೀವು ಅದರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಪ್ರೇಮ್ ಬಗ್ಗೆ ಮತ್ತು ಅದು ಎಲ್ಲಿ ತೊಗೋಬೇಕು ನೀಡಲ್ಸು ಎಲ್ಲ ಎಲ್ಲಿ ತೊಗೋಬೇಕು ಯಾವ್ಯಾವ ನೀಡಲ್ಸು ಅನ್ನೋದೆಲ್ಲಾನು ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನಾನಿಲ್ಲಿ ಜರ್ದೋಝಿನ ಇದ್ದೀನಲ್ವ ಲೈನ್ಸು ಈ ಥರ ನಾನು ಒಂದು ಐದು ಲೈನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜರ್ದೋಝಿ ಐದು ಲೈನ್ನ ನಾವು ಈ ಥರ ಹಾಕ್ಕೋಬೇಕು ಮೊದಲಿಗೆ ಐದು ಲೈನ್ ಕಂಪ್ಲೀಟ್ ಆಗಿದ ನಂತರ ನಾನಿಲ್ಲಿ ಮತ್ತೆ ನಾನು ಫಿನಿಷಿಂಗ್ ಕೊಡಬೇಕಾಗುತ್ತೆ ಹಾಗಾಗಿ ನಾನು ರೆಡ್ ಕಲರ್ ಸಿಲ್ಕ್ ಥ್ರೆಡ್ನ ಮತ್ತೆ ನಾನಿಲ್ಲಿ ಯೂಸ್ ಮಾಡ್ತೀನಿ ಈಗ ನೀವು ನೋಡ್ತಾ ಇದ್ದೀರ ಜರ್ದೋಜಿನಲ್ಲಿ ಐದನೇ ಲೈನು ನಾನು ಈ ಥರ ಹಾಕ್ತಾ ಇರೋವಂಥದ್ದು ಲೈನ್ಸ್ನ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಜರ್ದೋಜಿ ಐದನೇ ಲೈನು ಕಂಪ್ಲೀಟ್ ಆಗುತ್ತೆ ಇವಾಗ ಕಂಪ್ಲೀಟ್ ಮಾಡಿದ ನಂತರ ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಳ್ತೀನಿ ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾನು ಯಾವುದೇ ವಿಡಿಯೋ ಹಾಕಲಿ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿ ಬೆಲ್ ಬಟನ್ನ ನಿಮ್ಗೆ ತಕ್ಷಣ ನಿಮಗೆ ನಾನು ಏನೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಜರ್ದೋಸಿ ಕಂಪ್ಲೀಟ್ ಆಗಿದ್ದ ತಕ್ಷಣ ನಾನು ಸೇಮ್ ಸಿಲ್ಕ್ ಕಲರ್ ರೆಡ್ ಕಲರ್ ಥ್ರೆಡ್ ತೊಗೊಂಡು ನಾನಿಲ್ಲಿ ಮತ್ತೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೋರ್ಟೀನ್ ನಂಬರ್ ನಾನು ಇಲ್ಲಿ ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ ಕ್ರೋಶ ನೀಡಲ್ಲೇ ಯೂಸ್ ಮಾಡ್ತಾ ಇರೋದು ಇದು ತುಂಬ ಕಷ್ಟ ಏನು ಇಲ್ಲ ಇದು ಹ್ಯಾಂಡ್ ವರ್ಕು ಕ್ರೋಶದಲ್ಲೇ ನಾವು ಹ್ಯಾಂಡ್ ವರ್ಕ್ ಕೂಡ ಹಾಕ್ಬೋದು ಅಂದರೆ ನನ್ನಿಡಲ್ ನಂಬರ್ ಚೇಂಜ್ ಆಗುತ್ತೆ ಅಷ್ಟೇ ಹದಿನಾಲ್ಕನೇ ನಂಬರ್ ತೊಗೊಂಡಿದ್ದೀನಿ ತುಂಬ ಸುಲಭ ಇದು ಕ್ರೋಶದಲ್ಲಿ ಈ ಥರ ಒಂದು ನಾವು ಹಾಕೋ ಅಂಥದ್ದು ಯಾರಿಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನದು ಒಂದು ಹ್ಯಾಂಡ್ ವರ್ಕ್ ಕ್ಲಾಸಸ್ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಜೆರಿನಲ್ಲಿ ಮತ್ತೆ ರೆಡ್ ಕಲರ್ ಸಿಲ್ಕ್ ಥ್ರೆಡ್ ರೆಡ್ ಹಾಕಿದ ನಂತರ ಜೆರಿನಲ್ಲಿ ಲಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ನಾನು ಎರಡು ಜೆರಿ ಲೈನ್ ಹಾಕಿದ್ನೋ ಅದೇ ಥರ ಹಾಕ್ಕೊಂಡು ಮತ್ತೆ ಇನ್ನು ಗ್ಯಾಪ್ ಕೊಟ್ಟು ಎರಡು ಲೈನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅದ್ರ ಮಧ್ಯೆ ನಾನು ಸ್ಯಾರಿ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿ ಕಲರ್ ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ ಹಾಗಾಗಿ ನಾನು ಗ್ರೀನ್ ಕಲರಲ್ಲಿ ಜಿಗ್ ಜ್ ಟೈಪಲ್ಲಿ ನಾನು ಒಂದು ಡಿಸೈನ್ನ ಹಾಕ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಜಿಗ್ ಜಾಗ್ ಥರ ನಾನಿಲ್ಲಿ ನೀಡಲ್ನ ನೀಡಲಲ್ಲಿ ಇಲ್ಲಿ ಲಾಕ್ ಮಾಡ್ಕೊತ ಬರ್ತಾಯಿದ್ದೀನಿ ನೋಡಿ ಈ ಥರ ಜಿಗ್ ಜಾಗ್ ಟೈಪಲ್ಲಿ ಇದು ಮಾಡ್ತಾಯಿದ್ದೀನಿ ನಾನು ಈ ಥರ ಜಿಗ್ ಜಾಗ್ ಟೈಪಲ್ಲಿ ಯಾವ ಥರ ಡಿ ಹೆಂಗೆ ಲಾಕ್ ಮಾಡಬೇಕು ಅನ್ನೋದೆಲ್ಲ ಮಾಹಿತಿ ನಿಮಗೆ ಹ್ಯಾಂಡ್ವೇರ್ ಕ್ಲಾಸಸಲ್ಲಿ ಸಿಗುತ್ತೆ ನಿಮಗೆ ಇದು ನಾನು ಮೊದಲನೇ ವಿಡಿಯೋ ಹಾಕ್ತಾ ಇರೋವಂಥದ್ದು ಡಿಸೈನು ನನ್ನ ಚಾನಲಲ್ಲಿ ನೆಕ್ಸ್ಟ್ ಎಲ್ಲ ಥರ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ನನ್ನ ಚಾನಲಲ್ಲಿ ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಜಿಗ್ ಏನು ಗ್ರೀನ್ ಕಲರಲ್ಲಿ ನಾನು ಜಿಗ್ ಜಾಗ್ ಥರ ಡಿಸೈನ್ ಆಗ್ತಾಯಿದ್ದೀನಲ್ಲ ಅಲ್ಲಿ ನಮಗೆ ಗ್ಯಾಪ್ ಬರ್ತಾ ಇದೆ ಮಧ್ಯ ಗ್ಯಾಪ್ ಬರ್ತಾ ಇದೆ ನೀವು ನೋಡ್ತಾ ಕಾಣಿಸ್ತಾ ಇದೆ ನಿಮಗೆ ಸೆಂಟ್ರಲ್ಲಿ ಈ ಥರ ಜಿಗ್ ಜಾಗ್ ಬಂದಿದೆ ಸೈಡ್ಸಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಬರ್ತಾ ಇದೆ ಪಾಯಿಂಟ್ಸ್ ಹತ್ರ ಸೊ ಹಾಗಾಗಿ ನಾನು ಇಲ್ಲಿ ಈ ಥರ ಜೆರಿನಲ್ಲಿ ನಾಟ್ಗಳನ್ನ ಹಾಕ್ಕೊಂಡು ಬರ್ತೀನಿ ಇದು ಮಾಮೂಲಿ ನೀಡಲಲ್ಲೇ ನಾನು ಸೂಜಿನಲ್ಲೇ ಹಾಕ್ತಾ ಇರೋವಂಥದ್ದು ಇಲ್ಲಿ ಯಾವುದು ಹ್ಯಾಂಡ್ ವರ್ಕ್ ನಾನು ಯೂಸ್ ಮಾಡ್ತಾ ಇಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ನೀಡಲಲ್ಲೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಒಂದು ಎಂಟು ಎಳೆ ದಾರನ ನಾನು ತೊಗೊಂಡಿದ್ದೀನಿ ನೀಡಲ್ಗೆ ಈ ಆ ದಾರದಲ್ಲಿ ನಾನಿಲ್ಲಿ ನಾಟ್ನ ಹಾಕ್ತಾ ಇರೋವಂಥದ್ದು ನೀವು ನೋಡ್ತಾ ದಾರ ಅಂತಂದರೆ ನಾಲ್ಕು ದಾರ ಸೂಜಿಗೆ ಹಾಕ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ನಾವು ಗಂಟೆ ಹಾಕೋ ಅಷ್ಟರಲ್ಲಿ ನಮಗೆ ಎಂಟು ದಾರ ಸಿಗಬೇಕು ಆ ಥರ ನೀವು ಎಂಟು ದಾರಾನ ರೆಡಿ ಮಾಡ್ಕೋಬೇಕು ಸೂಜಿಗೆ ರೆಡಿ ಮಾಡಿಕೊಂಡು ಇಲ್ಲಿ ನೀವು ನಾಟನ್ನ ಹಾಕಬೇಕಾಗುತ್ತೆ ನೋಡ್ತಾ ಇದ್ದೀರ ನೀವು ಇಲ್ಲಿ ಈ ಥರ ನಾವು ಸೆಂಟ್ರಲ್ಲಿ ಒಂದೊಂದು ನಾಟನ್ನ ಹಾಕ್ಕೊಂಬರ್ತಾಯಿರೋ ಅಂಥದ್ದು ಈ ಥರ ಒಂದು ನಾಟ್ಗಳನ್ನ ನಾವು ಗ್ಯಾಪ್ ಬರ್ತಾ ಇರೋದ್ರಿಂದ ಅಲ್ಲಿ ಒಂದು ಡಿಸೈನ್ ಎಫೆಕ್ಟ್ ಕೊಡ್ತಾ ಇದ್ದೀವಿ ನಾವು ಫಿನಿಶಿಂಗ್ ಬರಲಿ ಅಂತಂದ್ಬಿಟ್ಟು ಸೊ ಈಗ ನಮಗೆ ಇದು ನೀಟಾಗಿ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇವಾಗ ಇಲ್ಲಿ ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ ತುಂಬ ನೀಟಾಗಿ ಬರ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ನಾಟ್ ಆಗ್ತಾ ಇರೋದ್ರಿಂದ ಅದು ಜರಿನಲ್ಲಿ ಆಗ್ತಾ ಇರೋದ್ರಿಂದ ರೆಡ್ ಕಲರ್ ಮೇಲೆ ತುಂಬ ಎಫೆಕ್ಟ್ ಇದೆ ಡಿಸೈನ್ ಇದು ಈ ಥರ ಒಂದು ನಾಟ್ ಕಂಪ್ಲೀಟ್ ಆಗಿದ ನಂತರ ನಾನಿಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈಗಾಗಲೇ ನಾನು ಜೆರಿನಲ್ಲಿ ಐದು ಲೈನು ಜೆರಿ ಹಾಕಿದೆ ಅಲ್ಲೇನೋ ಒಂದು ಮಿಸ್ ಆಗ್ತಾ ಇತ್ತು ಡಿಸೈನು ಪ್ಲೇನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಏನು ಮಾಡಿದ್ದೀನಿ ಗ್ರೀನ್ ಕಲರ್ ದಾರ ತೊಗೊಂಡು ಎಂಟು ದಾರ ತೊಗೊಂಡಿದ್ದೀನಿ ಇದೂ ಅಷ್ಟೇ ನಾಲ್ಕು ದಾರ ಸೂಜಿಗೆ ಹಾಕ್ಕೊಂಡು ಎಂಟು ದಾರಕ್ಕೆ ಲಾಸ್ಟಲ್ಲಿ ಗಂಟು ಮಾಡಿಕೊಂಡಿರೋ ಅಂಥದ್ದು ಆ ಎಂಟು ದಾರ ಗ್ರೀನ್ ಕಲರ್ ದಾರನ ಈ ಗೇಟ್ ಥರ ನಾನು ಜರ್ದೋಜಿ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈಗ ಇದು ಒಂಥರ ಬೇರೆ ಲುಕ್ಕೇ ಇದೆ ಈಗ ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಈ ಥರ ನಾವು ಗೇಟ್ಗಳನ್ನ ಜರ್ದೋಝಿ ಲೈನ್ಸ್ ಮೇಲೆ ಹಾಕ್ತಾ ಇರೋವಂಥದ್ದು ನೋಡ್ತಾ ಇದ್ರೆ ನಿಮ್ಗೆ ಇಷ್ಟೇ ಡಿಸೈನ್ಸ್ ಸಾಕು ಅನ್ನೋರು ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೋಬೋದು ಜಾಸ್ತಿ ಎಕ್ಸ್ಟೆನ್ಷನ್ ಬೇಕು ಅನ್ನೋರು ನೋಡಿ ಈ ಥರ ಮಾಡ್ಕೋಬೋದು ನಾನು ಇಲ್ಲಿ ಈಗಾಗಲೇ ಏನು ನಾನು ಜಿಗ್ ಜಾಗ್ ಥರ ನಾನು ಹಾಕ್ಕೊಂಡಿದ್ನಲ್ವ ಅಲ್ಲಿ ಏನು ಪಾಯಿಂಟ್ಸ್ ಸಿಗುತ್ತೆ ನಮಗೆ ಪಾಯಿಂಟ್ ಸಿಗುತ್ತೆ ಆ ಪಾಯಿಂಟ್ ಒಂದೊಂದು ಪಾಯಿಂಟ್ ಹತ್ರನೂ ನಾನು ಈ ಥರ ಒಂದು ಮೂರು ಮೂರು ಗೀಟ್ಗಳನ್ನ ವಿತ್ ನಾಟ್ ಜೊತೆಗೆ ಲಾಕ್ ಮಾಡ್ತಾ ಅಂಥದ್ದು ನೋಡಿ ಇಲ್ಲಿ ನಾ ಇಲ್ಲಿನೂ ನಾನು ಗೀಟ್ ಹಾಕ್ತಾಯಿದ್ದೀನಿ ಬಟ್ ನಾಟ್ ಹಾಕಿ ಲಾಸ್ಟಲ್ಲಿ ನಾನು ಇಲ್ಲಿ ಲಾಕ್ ನೋಡ್ತಾ ನೋಡ್ತಾಯಿದ್ದೀರ ನೀವು ಈ ಥರ ಇದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಎಂಟು ಎಳೆ ದಾರನ ಅಂಥದ್ದು ಈ ಥರ ನಾನು ನಾಟ್ ಹಾಕ್ತಾ ಇರೋವಂಥದ್ದು ಮೂರು ಮೂರು ನಾಟ್ಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಗೇನೋ ಕಾಣಿಸ್ತಾ ಇರ್ಬೋದು ಇವಾಗ ಮೂರು ಮೂರು ನಾಟ್ ನಾನೇನು ಹಾಕಿದ್ದೀನಿ ಅದ್ರ ಮಧ್ಯೆನೂ ಸ್ವಲ್ಪ ಗ್ಯಾಪ್ ಬರ್ತಾಯಿದೆ ಸೊ ಈ ಇಲ್ಲೂ ಏನಾದರೂ ಒಂದು ನಾವು ಇವಾಗ ಮಾಡಬೇಕಾಗುತ್ತೆ ಮಾಡಿದ್ರೆ ಡಿಸೈನ್ ನೀಟಾಗಿ ಒಂದು ಕಂಪ್ಲೀಟ್ ಸ್ಟೇಜಿಗೆ ಬಂದುಬಿಡುತ್ತೆ ಡಿಸೈನು ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಇದ್ರ ಮಧ್ಯೆನೂ ಒಂದೊಂದು ನಾಟನ್ನ ನಾನು ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಿದ್ರೆ ನೋಡೋಣ ನಾವು ನಾಟ್ ಹಾಕಿದ್ರೆ ಯಾವ ಥರ ಒಂದು ಫಿನಿಷಿಂಗ್ ಕೊಡುತ್ತೆ ಅಂದ್ಬಿಟ್ಟು ನೋಡೋಣ ಅದ್ರ ಮಧ್ಯೆ ಏನು ನೀವು ನೋಡ್ತಾ ಇದ್ದೀರ ಗ್ರೀನ್ ಕಲರು ಮೂರು ಮೂರು ನಾಟ್ಗಳು ಒಂದರಿಂದ ಒಂದು ಮೂರು ನಾಟ್ ಏನು ಹಾಕಿದ್ದೀವಲ್ಲ ಒಂದಕ್ಕೂ ಮತ್ತೊಂದಕ್ಕೂ ಮಧ್ಯೆ ಗ್ಯಾಪ್ ಬರ್ತಾ ಇದೆ ಫಿನಿಶಿಂಗ್ ನಮಗಿಲ್ಲಿ ಸೊ ಆ ಗ್ಯಾಪಲ್ಲಿ ನಾನು ಒಂದೊಂದು ನಾಟನ್ನ ಹಾಕೋಣ ನೋಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನಾನು ಸೇಮ್ ಕಲರು ಸೆಲ್ಫ್ ಕಲರಲ್ಲೇ ನಾನು ನಾಟನ್ನ ಹಾಕಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನಾನು ನನ್ನ ಸೂಜಿಯನ್ನು ನೀವು ಅಬ್ಸರ್ವ್ ಮಾಡಿ ನಾನು ಎಲ್ಲ ಹಾಕ್ತಾಯಿದ್ದೀನಿ ಅಂತಂದ್ಬಿಟ್ಟು ನೀವಿಲ್ಲಿ ನೋಡ್ತಾಯಿದ್ದೀರ ನೀಡಲ್ಗೆ ನಾನು ಇಲ್ಲಿ ಸೆಲ್ಫ್ ಕಲರಲ್ಲೇ ನಾನು ರೆಡ್ ಕಲರಲ್ಲೇ ಹಾಕ್ತಾ ಇದ್ದೀನಿ ನೋಡಿ ನನ್ನ ನೀಡಲ್ಗೆ ಇಲ್ಲಿ ಕರೆಕ್ಟಾಗಿ ನಾನು ಒಂದೊಂದು ನಾಟನ್ನ ಸೆಲ್ಫ್ ಕಲರಲ್ಲಿ ನಾನು ಹಾಕೊಂಡು ಬರ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಈ ಥರ ಒಂದು ನಾಟ್ ಹಾಕ್ಕೋಬೇಕು ಮಾಮೂಲಿ ನೀಡಲ್ ನಾವೇನು ನಾರ್ಮಲಾಗಿ ಯೂಸ್ ಮಾಡ್ತೀವಿ ಅದೇ ನೀಡಲಲ್ಲೇ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಹಾಕ್ತಾ ಇರೋವಂಥದ್ದು ನಾಟ್ಗಳು ನಾಟ್ ಯಾವ ಥರ ಹಾಕಬೇಕು ಗೀಟ್ ಹಾಕಿ ನಾಟ್ ಯಾವ ಥರ ಹಾಕ್ಬೇಕು ಜರ್ದೋಸಿ ಯಾವ ಥರ ಹಾಕಬೇಕು ಜರಿದಾರನ ನಾವೇನು ಯೂಸ್ ಮಾಡಿದ್ದೀವಿ ಅದು ಯಾವ ಥರ ಹಾಕ್ಬೇಕು ಎಲ್ಲ ಥರ ಮಾಹಿತಿ ನಾನು ನನ್ನ ಒಂದು ಹ್ಯಾಂಡ್ವರ್ಕ್ ಕ್ಲಾಸಲ್ಲಿ ಕೊಡ್ತೀನಿ ಕನ್ನಡದಲ್ಲೇ ಇದ್ದೀನಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಾಗಲಿ ಈ ವರ್ಕು ಯಾವ ಥರ ಅನ್ನೋವಂಥದ್ದನ್ನು ಎಲ್ಲರಿಗೂ ಹೇಳ್ಕೊಡೋಣ ನನ್ನ ಜೊತೆ ನೀವು ಕಲೀರಿ ಅಂತಂದ್ಬಿಟ್ಟು ನನ್ನ ಚಾನಲ್ನ ಶುರು ಮಾಡಿದ್ದೀನಿ ಪ್ರೋತ್ಸಾಹ ಕೊಡಿ ಇದೇ ಥರ ನನ್ನ ಜೊತೆ ನೀವು ಕಲೀರಿ ಅಂತ ಹೇಳ್ತೀನಿ ನಾನು ನೋಡಿ ಇವಾಗ ನಾನು ಸೆಲ್ಫ್ ಥ್ರೆಡ್ಡು ಸಿಲ್ಕ್ ಕಲರ್ ಥ್ರೆಡ್ಡಲ್ಲಿ ನಾನು ಯೂಸ್ ಮಾಡಿರೋ ಅಂಥದ್ದು ಒಂದೊಂದು ನಾಟನ್ನ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ಥರ ಒಂದು ಡಿಸೈನ್ ಬಂದಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಲೈನ್ಸಲ್ಲೇ ನಾವು ಇಲ್ಲಿ ಡಿಸೈನ್ನ ಮಾಡಿರೋ ಅಂಥದ್ದು ಯಾವುದೇ ರೀತಿ ಫ್ಲವರ್ಸ್ ಆಗಲಿ ಲೀಫ್ಸ್ ಆಗಲಿ ಮತ್ತು ಏನೋ ಒಂದು ಗೊಂಬೆ ಆಗಲಿ ಈ ಥರ ನಾವು ಮಾಡಿಲ್ಲ ಬೇಸಿಕ್ ನಾಲೆಜ್ ಇರೋವಂಥವ್ರು ಕೂಡ ಹ್ಯಾಂಡ್ವರ್ಕ್ ಬಗ್ಗೆ ಅವರು ಇದನ್ನು ಮಾಡ್ಕೊಬೋದು ಖಾಲಿ ಬೇಸಿಕ್ ನಾಲೆಜ್ ಹ್ಯಾಂಡ್ ವರ್ಕಲ್ಲಿ ಹ್ಯಾಂಡ್ವರ್ಕ್ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರೋರು ಕೂಡ ಈ ಡಿಸೈನ್ನ ನಾವು ಮಾಡ್ಕೋಬೋದು ತುಂಬ ಈಸಿ ಇದೆ ಇಲ್ಲ ಒಂದು ಲೈನ್ಸಲ್ಲೇ ಡಿಸೈನ್ನ ನಾವು ಕ್ರಿಯೇಟ್ ಅಂಥದ್ದು ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಎಫೆಕ್ಟ್ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಒಂದು ಡಿಸೈನ್ನ ನನ್ನ ಜೊತೆ ನೀವು ಹಾಕಿ ನೀವು ಕಲೀರಿ ಅಂತ ಹೇಳ್ತೀನಿ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂದರೆ ಬೇಗ 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 ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ಡಿಸೈನು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ನನ್ನ ಚಾನಲ್ನ ಪ್ರೋತ್ಸಾಹ ಕೊಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್